ನಿಮ್ಮ ಸ್ಪೈನಲ್ ಕಾರ್ಡ್ ಅನ್ನು ಸ್ಟ್ರೇಟ್ ಇಡ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ನಿಮ್ಗೆ ಎಷ್ಟು ವೇಟ್ ಬೀಳುತ್ತೆ ಅಷ್ಟು ಮಾತ್ರ ಈ ಮ್ಯಾಟ್ರೆಸ್ ತಗೊಳ್ಳುತ್ತೆ. ಸೊ ನಿಮ್ಮ ಸ್ಪೈನಲ್ ಕಾರ್ಡ್ ಸ್ಟ್ರೇಟ್ ಇರುತ್ತೆ, ನಿಮ್ಗೆ 100% ಸ್ಯಾಗ್ ಆಗುದಿಲ್ಲ. ಏನಾದ್ರೂ ಸ್ಯಾಗ್ ಅಂತೂ ಆಗೋದಿಲ್ಲ. ಆದ್ರೆ ಮಿನಿ ನಾವು ಅದಕ್ಕೋಸ್ಕರ 15 years ಗ್ಯಾರಂಟಿ ಕೊಡ್ತಿದೀವಿ, ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಿದೀವಿ. ಅಂಡ್ ಇದು ಮ್ಯಾಟ್ರೆಸ್ ನಿಮ್ಗೆ ಅಪ್ ಟು 30 years ತನಕ ಬರುತ್ತೆ. ಈ ಒಂದು ಬೆಡ್ ಝೀರೋ ಡಿಸ್ಟರ್ಬೆನ್ಸ್ ಅಂತ ಹೇಳೋದಕ್ಕೆ ಎಷ್ಟು ಸಾಕ್ಷಿ ಅಂತ ಹೇಳೋದಕ್ಕೆ, ನನ್ನ ಪಕ್ಕದಲ್ಲಿ ನೋಡಿ ಲೋಟದಲ್ಲಿ ಪೂರ್ತಿ ನೀರಿಟ್ಟಿದ್ದೇನೆ, ನಾನು ಇಲ್ಲಿ ಮಲಗಿದ್ದೇನೆ, ನನ್ನ ವೆಯ್ಟ್ ಇದೆ 80. ಸೊ ಆದ್ರೂ ಕೂಡ ಏನು ಡಿಸ್ಟರ್ಬೆನ್ಸ್ ಇಲ್ಲ. ಆದರೆ ನಾನು ಇಲ್ಲಿಂದ ಎದ್ದು ಆ ಕಡೆಗೆ ಹೋದ್ರೂ ಕೂಡ ಇಲ್ಲಿ ಪಕ್ಕದಲ್ಲಿ ಯಾರಿದ್ರು ಕೂಡ ಅವರಿಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಲೋಟದ ಪೂರ್ತಿ ನೀರಿಟ್ಕೊಂಡ್ರು ಕೂಡ ನಾವು ಹೇಳ್ಬೋದು ಮಲಗ್ಬೋದು. ಈ ಮ್ಯಾಟ್ರೆಸ್ ಅನ್ನು ನಿಮ್ಗೆ ಎಷ್ಟು ನಂಬಬಹುದು ಅಂದ್ರೆ, ಲೈಕ್ ಈಗ ಹುಟ್ಟಿದ ಮಗುವನ್ನು ಕೂಡ ನಿಮ್ಗೆ ಡೈರೆಕ್ಟ್ಲಿ ಮಲಗಿಸಬಹುದು. ಎಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಾನು ಇವತ್ತು ಮಂಗಳೂರಿನ ಮಾರಿಗುಡಿ ಪಕ್ಕದಲ್ಲಿರತಕ್ಕಂತಹ ಸ್ಲೀಪಿಂಗ್ ಜಾಯ್ ಅಂತ ಹೇಳುವಂತಹ ಒಂದು ಶೋರೂಮಿಗೆ ಬಂದಿದ್ದೇನೆ. ಈ ಒಂದು ಸ್ಲೀಪಿಂಗ್ ಜಾಯ್ ಅಂತ ಹೇಳುವಂತಹ ಶೋರೂಮ್ ಕರ್ನಾಟಕದ ಬೆಂಗಳೂರಿನಲ್ಲಿ 2 showroomಗಳಿದ್ರೆ ಮಂಗಳೂರಿನಲ್ಲಿ ಒಂದಿದೆ, ಹಾಗೇನೆ ಹುಬ್ಬಳ್ಳಿಯಲ್ಲಿದೆ. ಏನಿದು ಸ್ಲೀಪಿಂಗ್ ಜಾಯ್ ಅಂತ ಹೇಳಿದ್ರೆ, ಅತ್ಯಂತ ದೊಡ್ಡ ಮಟ್ಟದಲ್ಲಿ ಈ ಒಂದು ಸ್ಲೀಪಿಂಗ್ ಜಾಯ್ ಅಂತಕ್ಕಂಥ ಸಂಸ್ಥೆ ಇವತ್ತು ಬ್ರ್ಯಾಂಡ್ ಆಗಿದೆ. ಇಲ್ಲಿ ಬಳಸ್ತಕ್ಕಂತಹ ಬೆಡ್ಗಳಿಗೆ ಬಳಸ್ತಕ್ಕಂಥ ಪ್ರಾಡಕ್ಟ್ಗಳ ಬಗ್ಗೆ ನಾವು ನೋಡಿದ್ರೆ, ಏನು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಅಥವಾ ಕೇರಳದಲ್ಲಿ ಅಥವಾ ಇನ್ನಿತರ ಕಡೆಗಳಲ್ಲಿ ನಾವು ರಬ್ಬರ್ ಬೆಳೆಯನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಸಿಗ್ತಕ್ಕಂಥ ಲೇಟೆಕ್ಸ್ ಅಂದ್ರೆ ರಬ್ಬರ್ ಹಾಲನ್ನ ನೇರವಾಗಿ ತಂದು ಒಂದು ಬೆಡ್ ಅನ್ನ ಅಥವಾ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಕ್ಕಂಥ ಸಂಸ್ಥೆ ಅಂತ ಹೇಳಿದ್ರೆ ಅದು ಸ್ಲೀಪಿಂಗ್ ಜಾಯ್ ಮಾತ್ರ ನಮ್ಮಲ್ಲಿ ಇವತ್ತು ಇರುವಂತಹದ್ದು. ಅಂತಹ ಸ್ಲೀಪಿಂಗ್ ಜಾಯ್ ಇವತ್ತು ನಮಗೆ ಒಳ್ಳೆ ರೀತಿಯ ಪ್ರಾಡಕ್ಟ್ಗಳನ್ನ ಕೊಡ್ತಾ ಇದೆ ಕಸ್ಟಮರ್ಗಳಿಗೆ. ಇಂತಹ ಪ್ರಾಡಕ್ಟ್ಗಳನ್ನು ನಾವು ಬಳಸೋದ್ರಿಂದ ಉತ್ತಮವಾದ ಆರೋಗ್ಯವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಯಾಕೆ ಎಲ್ಲ ಬೆಡ್ಗಳನ್ನು ಕಂಪೇರ್ ಮಾಡಿದರೆ ಈ ಒಂದು ಸ್ಲೀಪಿಂಗ್ ಜಾಯ್ಲಿ ಸಿಗ್ತಕ್ಕಂಥ ಬೆಡ್ಗಳೇ ಬೆಟರ್ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಇದರ ಒಳಭಾಗಕ್ಕೆ ಬಂದು ಇಲ್ಲಿರ್ತಕ್ಕಂಥ ಸ್ಟಾಫ್ಗಳ ಜೊತೆಗೆ ಮಾತಾಡಿ ಕಂಪ್ಲೀಟ್ ಆಗಿರುವಂಥ ಡೀಟೇಲನ್ನು ನಿಮಗೆ ಕೊಡ್ತೇನೆ. ಅದರ ಬಳಿಕ ನಿಮಗೂ ಕೂಡ ಈ ಒಂದು ಬೆಡ್ಡನ್ನು ಪರ್ಚೇಸ್ ಮಾಡೋಣ ಅಥವಾ ಇಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡೋಣ, ನಾವು ಕೂಡ ಆರಾಮವಾಗಿ ಕೊಡ್ತಕ್ಕಂಥ ದುಡ್ಡುಗಳಿಗೆ ಒಳ್ಳೆಯ ಪ್ರಾಡಕ್ಟನ್ನೇ ಪಡ್ಕೊಳ್ಳುವಂತ ಹೇಳುವಂಥ ಯೋಚನೆ ಬರ್ತದೆ. ಹಾಗಿದ್ರೆ ಸಮಯ ವ್ಯರ್ಥ ಬೇಡ, ಮಂಗಳೂರಿನ ಮಾರಿಗುಡಿಯಲ್ಲಿರುವ ಆ ವಸುಂಧರ ಕಾಂಪ್ಲೆಕ್ಸ್ನ ಸ್ಲೀಪಿಂಗ್ ಜಾಯ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿರುವಂಥ ಪ್ರಾಡಕ್ಟ್ಗಳ ಬಗ್ಗೆ ಪರಿಚಯವನ್ನು ತಿಳ್ಕೊಂಡು ಬರೋಣ, ಬನ್ನಿ. ಜೊತೆಗೆ ಇಲ್ಲಿಯ ಸ್ಟಾಫ್ ಆಗಿರತಕ್ಕಂತಹ ಮಾರುತಿ ಅವರಿದ್ದಾರೆ. ಮಾರುತಿ ಅವರು ನಮಸ್ತೆ, ಹೇಗಿದ್ದೀರಿ? ಓಕೆ, ಇವತ್ತು ನಾನು ಇಲ್ಲಿಗೆ ಬರೋದಕ್ಕೆ ರೀಸನ್ ನಮ್ಮೆಲ್ಲ ವೀಕ್ಷಕರುಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ರೆಸ್ಟ್ ಅನ್ನು ಪಡ್ಕೊಳ್ಬೇಕಿದ್ರೆ ಸ್ಲೀಪಿಂಗ್ ಜಾಯ್ನ ಬೆಡ್ಗಳನ್ನೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳುವಂತ ರೀಸನ್ ಬೇಕಾಗಿ ನಾನು ಬಂದಿರುವಂತದ್ದು. ಸೊ ಇಲ್ಲಿ ನಾನು ನ್ಯಾಚುರಲ್ ಲೇಟೆಕ್ಸ್ ಅಥವಾ ನ್ಯಾಚುರಲ್ ಆಗಿರುವಂತಹ ಬೆಡ್ಗಳು ಅಂತ ಹೇಳ್ತಾ ಬಂದೆ. ಸೊ ಸ್ಲೀಪಿಂಗ್ ಜಾಯ್ ಅಂದ್ರೆ ಏನು ಮತ್ತೆ ಇದರ ವಿಶೇಷತೆ ಏನು ಅಂತ ತಾವೇ ಹೇಳ್ಬೇಡಿ ಅಂತ. ನಮ್ದು 100% ನ್ಯಾಚುರಲ್ ಲೇಟೆಕ್ಸ್. ಓಕೆ, ಡೈರೆಕ್ಟ್ ಟ್ರೀ ಇಂದ ಬರುವಂತ ರಬ್ಬರ್ ಹಾಲನ್ನು ತೆಗೆದು ಡೈರೆಕ್ಟ್ ಮೋಲ್ಡ್ ಹಾಕುವಂತದ್ದು. ಓಕೆ, ಪ್ಯೂರ್ ನ್ಯಾಚುರಲ್, ಡ್ಯೂರೇಬಿಲಿಟಿ ಜಾಸ್ತಿ, ಪ್ಲಸ್ ನಿಮ್ಗೆ ಅಟ್ಲೀಸ್ಟ್ ಒಂದು 30 years ಆದ್ರೆ ಅದು ಲೈಫ್ ಬರುತ್ತೆ ಒಂದು ಮ್ಯಾಟ್ರೆಸ್ ನಿಮ್ಗೆ. ಓಕೆ, ಇಕೋ ಫ್ರೆಂಡ್ಲಿ, ಡಸ್ಟ್ ಮೈಟ್, ಆಂಟಿ ಫಂಗಲ್, ಆ ತರ ಏನಾದ್ರು ಮಳೆ ಬಂದ್ರೆ ಇದು ಸ್ಮೆಲ್ ಬರತ್ತೆ ಅಂತಿಲ್ಲ, ಏನಿಲ್ಲ. ಬೇರೆ ಮ್ಯಾಟ್ರೆಸ್ ನಿಮ್ಗೆ ಕಂಪೇರ್ ಮಾಡಿದ್ರೆ 100% ಪ್ಯೂರ್ ನ್ಯಾಚುರಲ್ ನಮ್ದು, ಕೆಮಿಕಲ್ ಮಿಕ್ಸ್ ಇಲ್ಲ, ಏನಿಲ್ಲ ನಮ್ಮ ಮನೆಯಲ್ಲಿ. ಸೊ ಇಲ್ಲಿ ಸಿಗ್ತಕ್ಕಂತ ಬೆಡ್ಗಳ ಜೊತೆಗೆ ಬೇರೆ ಏನೆಲ್ಲ ಪ್ರಾಡಕ್ಟ್ಗಳು ನಮ್ಮ ಜೊತೆಗೆ ಇದೆ? ನಮ್ಮಲ್ಲಿ ಪಿಲ್ಲೋಸ್ ಇದೆ, ಎಸೆಸರೀಸ್ ಇದೆ, ಮ್ಯಾಟ್ರೆಸ್ ಆಲ್ಸೋ ಇದೆ, ಬೆಡ್ ಶೀಟ್ಸ್, ಬ್ಲಾಂಕೆಟ್ಸ್ ಎಲ್ಲ ಇದೆ ಆಲ್ಮೋಸ್ಟ್. ಬೇರೆ ನಾವು ಕಂಪೇರ್ ಮಾಡಿದ್ರೆ ಸ್ಲೀಪಿಂಗ್ ಜಾಯ್ ಅನ್ನೇ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಏನು ಒಳ್ಳೆಯ ಉದ್ದೇಶ ಇದೆ ಅಂತ ನಿಮ್ಮ ಪ್ರಕಾರ? ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ, ಒಂದು ಮೆಮರಿ ಫೋಮ್ ಬರುತ್ತೆ, ಇನ್ನೊಂದು ನಮ್ದು ಪ್ಯೂರ್ ನ್ಯಾಚುರಲ್ ಲೇಟೆಕ್ಸ್ ಅಂತ ಬರುತ್ತಲ್ಲ, ಅದ್ರಲ್ಲಿ ಡಿಫ್ರೆನ್ಸ್ ತುಂಬಾ ಇದೆ ನಿಮಗೆ. ಇಕೋ ಫ್ರೆಂಡ್ಲಿ ಅಂದ್ರೆ ಏನಾದ್ರು ಬ್ರೀದೆಬಿಲಿಟಿ, ಆಂಟಿ ಡಸ್ಟ್ ಮೈಟ್, ಪ್ಯೂರ್ ಆರ್ಥೋಪೆಡಿಕ್, ಅದು ನಮ್ಮ 100% ನ್ಯಾಚುರಲ್ ಮಾತ್ರ ಸಿಗೋದು. ಅದೇ ನಿಮ್ಗೆ ಮೆಮರಿ ಫೋಮ್ ಅಲ್ಲಿ ಏನಾದ್ರು ಆದ್ರೆ ಕೆಮಿಕಲ್ ಮಿಕ್ಸ್ ಇದೆ, ಪ್ಲಸ್ ಬ್ರೀದೆಬಿಲಿಟಿ ಸ್ವಲ್ಪ ಏಜ್ ಪೀಪಲ್ಸ್ ಆ ತರ ನಮ್ಗೆ ಡಿಫ್ರೆನ್ಸ್ ಬರುತ್ತೆ. ನಮ್ದು ಅಟ್ಲೀಸ್ಟ್ ಒಂದು ಡ್ಯೂರಬಿಲಿಟಿ ಅಂದ್ರೆ ಒಂದು 30 years ಆದ್ರೆ ಕಂಪ್ಲೀಟ್ ಬರುತ್ತೆ, ಡಿಸ್ಪೋಸ್ ಮಾಡ್ಬೇಕಂತಿಲ್ಲ. ಪ್ಲಸ್ ನಿಮ್ಗೆ ಸೋಫಾಗೆ, ಕುಷನ್ಸ್ಗೆ ಆ ತರ ಎಲ್ಲ ಯೂಸ್ ಮಾಡ್ಕೋಬಹುದು. ಮೆಮರಿ ಫಾರ್ಮ್ ಆದ್ರೆ ನಿಮ್ಗೆ ಡಿಸ್ಪೋಸಬಲ್. ಹಾಗಿದ್ರೆ ನಾವು ಇಲ್ಲಿ ಇಷ್ಟು ಮಾತಾಡಿದೀವಿ, ಒಂದೊಂದು ಪ್ರಾಡಕ್ಟ್ಗಳ ಹತ್ರ ಹೋಗಿ ಹೇಗಿದೆ ಪ್ರಾಡಕ್ಟ್ಗಳು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರುವ. ಸೊ ಬೇಸಿಕಲಿ ಎಂಕಲ್ನ ಪ್ರಾಡಕ್ಟ್ ಬರ್ತದ ಲೇಟೆಕ್ಸ್. ಲೇಟೆಕ್ಸ್ ಮಾಡದಾದ ಪಂಡ ರಬ್ಬರ್ ಮರದ ಪೇರ್ ಉಂಡತೆ, 5 ಮನ್ಪುನ 5 ಬತ್ತಿನ ಪೇರನ್ನ ನಿಕಲು ಮೋಲ್ಡ್ ಮಂತದ್ದು.
ಐದು ದಿನ ನೀರನ್ನು ಹಾವೇಶ್ ಮಾಡ್ತದ ಈ ಪ್ರಾಡಕ್ಟ್ ನಿಂಗಲ್ ರೆಡಿ ಮಾಡಪ್ಪ. ಇದು ಬೇಸಿಕಲಿ ನಿಕ್ಲೇಕ ಬರ್ತದ ಪ್ಯೂರ್ಲಿ ನ್ಯಾಚುರಲ್ ನ್ಯೂ ಬಾರ್ನ್ ಬೇಬಿನೆಲ್ಲ ಡೈರೆಕ್ಟ್ ಜೆಪ್ಪಡಾವಲಿ ಆತ ಹೆಲ್ದಿಯರ್ ಅದೊಂದು. ಬ್ಯಾಕ್ ಪೇನ್ ಇತ್ತಂಡ ಲಂಗ್ಸ್ ಇಶ್ಯೂಸ್ ಅವ್ರ ಶ್ವಾಸಕೋಶದ ಇರಗ್ಲ ಎಲರ್ಜಿ ಪೂರ ಉಪ್ಪೊಂಡು ಲೈಕ್ ಕಾಟನ್ ಇರೋದು ಕೆಲವರಿಗೆ ಎಲರ್ಜಿ ಇಟ್ಕೊಂಡು ಐತಕ್ಲಿ ಪೂರ ಲೇಟೆಕ್ಸ್ ನಿಕ್ಲೇಗ್ ಸಜೆಸ್ಟ್ ಮಾಡ್ಕೊಲಿ ಪಂದ್ಯ ಅಂಪ ಅಂತ. ಸೊ ಇಂಕಲ್ಲ ಶೋರೂಮ್ ಬರ್ತದ ನಿಕ್ಲೇಗ್ ಮ್ಯಾಟ್ರಸಸ್ ಪಿಲ್ಲೋಸ್ ಪ್ಲಸ್ ಎಸೆಸರೀಸ್ ತಿಕ್ಕೊಂಡು. ಸೊ ಈ ಬೇಸಿಕಲ್ ಎಂಕಲ್ ಫೋಕಸ್ ಮಾಡ್ಕೊಂಡು ಪಣ್ಣ ಮ್ಯಾಟ್ರಸ್ ದಮಿತ್ತು. ಮ್ಯಾಟ್ರಸ್ ಬರ್ತದ ನಿಕ್ಲೇಗ್ ಲೇಟೆಕ್ಸ್ ಆ್ಯಂಡ್ ಆ್ಯಕ್ಚುಲಿ ಕಡ್ ಪನ್ಲಕ್ಕನೆ ಲೇಟೆಕ್ಸ್ ಬರ್ತದ ನಿಕ್ಲೇಗ್ 100% ನ್ಯಾಚುರಲ್ ಲೇಟೆಕ್ಸ್. ಒಂದು ಮನ್ಪುನೆ ಇಂಚ ಪಣ್ಣ ನಿಕ್ಲೇಗ್ ಮೇನ್ ಬರ್ಪುನಿ ಶ್ರೀಲಂಕಾದ. ಶ್ರೀಲಂಕಾಡ್ ಬರ್ತದ ಫಸ್ಟ್ ಗ್ರೇಡ್ ಲೇಟೆಕ್ಸ್ ಈ ವರ್ಲ್ಡ್ ಡೇ ನಿಕ್ಲೇಗ್ ತಿಕ್ಕುನ ಫಸ್ಟ್ ಗ್ರೇಡ್ ಲೇಟೆಕ್ಸ್ ಬಂದು ಪನೋಲಿ. ರಬ್ಬರ್ ಮರದ ಪೇರನ್ನು ಟ್ಯಾಪ್ ಮಾಡ್ತದ ಅವೇನ ನಿಕ್ಲೇಗ್ ನೆಕ್ಸ್ಟ್ ಅವೇನ್ ಕಂತದ್ದು ಮೋಲ್ಡ್ ಮಂತದ್ದು ಪಂಡ ಐತನೇ ಓ ಶೇಪ್ ಬೋರ್ಡು ನಿಕ್ಲೇಗ್ ವಾ ಕಸ್ಟಮೈಸ್ ಶೇಪ್ ಎಲ್ಲ ಮಂತ್ ಕೊರ್ಪಾಂಕೊಲ್ ಮ್ಯಾಟ್ರಸ್ ಅನ್ನ ಎಲ್ಲನೂ ಕೂಡ ನ್ಯಾಚುರಲ್ ಆಗಿ. ನಾವು ಏನು ರಬ್ಬರ್ ಟ್ಯಾಪಿಂಗ್ ಅನ್ನ ಮಾಡ್ತೇವೆ ಅಂದ್ರೆ ರಬ್ಬರ್ ಇಂದ ಹಾಲನ್ನು ನಾವು ತೆಗಿತೇವೆ ಅದನ್ನ ಕಲೆಕ್ಟ್ ಮಾಡಿ ಬಂದು ನೇರವಾಗಿ ಇದು ಆರಂಭವನ್ನ ಪಡೆದುಕೊಳ್ತಕ್ಕಂಥದ್ದು ಶ್ರೀಲಂಕಾದಲ್ಲಿ ಆದರೂ ಕೂಡ ಅಲ್ಲಿ ಎಲ್ಲ ಪ್ರಾಡಕ್ಟ್ಗಳು ರೆಡಿಯಾದರು. ನಮ್ಮ ಇಂಡಿಯಾಕ್ಕೆ ಬಂದಾಗ ಚೆನ್ನೈನಲ್ಲಿ ಬಂದು ಇದರ ಗೋಡನ್ ಇದೆ. ಅಲ್ಲಿಂದ ಬೇಕಾಗಿರ್ತಕ್ಕಂಥ ಕರ್ನಾಟಕದ 4 ಕಡೆಗಳ ಶೋರೂಮ್ಗಳಿಗೆ ಕೂಡ ಅಲ್ಲಿ ಆರ್ಡರ್ಗಳು ಬಂದಾಗ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ನೇರವಾಗಿ ನಾವು ಬುಕ್ಕಿಂಗನ್ನು ಮಾಡಿದರೆ ನಮ್ಮ ಮನೆಗೆ ಬರ್ತದೆ. ಅಲ್ಲಿ ಬಂದಾಗ ನಾವು ಈ 100% ಆಗಿರತಕ್ಕಂತಹ ರಬ್ಬರ್ ಹಾಲಿನಿಂದ ಯಾವುದೇ ಕೆಮಿಕಲನ್ನು ಮಿಕ್ಸ್ ಮಾಡದೆ ಬಳಸ್ತಕ್ಕಂತಹ ಸ್ಲೀಪಿಂಗ್ ಜಾಯ್ ಬೆಡ್ಡನ್ನು ಬಳಸಿಕೊಳ್ಬೋದು. ಇದು ಬಳಸೋದ್ರಿಂದ ಇವತ್ತು ಹುಟ್ಟಿದ ಮಗುವನ್ನು ಕೂಡ ಈ ಬೆಡ್ಡಿನಲ್ಲಿ ಮಲಗಿಸ್ಬೋದು. ಯಾಕೆಂದರೆ ಅಷ್ಟು ಗ್ಯಾರಂಟಿ ಆಗಿರುವ ಕಾರಣದಿಂದಲೇ ಈ ಒಂದು ಸ್ಲೀಪಿಂಗ್ ಜಾಯ್ಗೆ ಇವತ್ತು ಬೇರೆ ಬೇರೆ ಅವಾರ್ಡ್ಗಳು ಸರ್ಟಿಫಿಕೇಟ್ಗಳು ಇಂಡಿಯಾದಿಂದ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಂದ್ರಲ್ಲಿ ನಮಗೆ ಸಿಕ್ಕಿದ್ರಲ್ಲಿ ಕಡಿಮೆಗೆ ಸಿಗುತ್ತೆ ಅಥವಾ ಅಲ್ಲಿ ಸಿಗುತ್ತೆ ನಮಗೆ ನಮ್ಮ ಮನೆ ಹತ್ರ ಮಾರ್ಕೊಂಡು ಬರ್ತಾರೆ ಅಂತೇಳಿ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವ ಬದಲಾಗಿ ನಾವು ಸ್ಲೀಪಿಂಗ್ ಜಾಯ್ನಲ್ಲಿ ಸಿಗ್ತಕ್ಕಂತಹ ನ್ಯಾಚುರಲ್ ಆಗಿರುವಂತಹ ರಬ್ಬರಿನ ಲೇಟೆಕ್ಸ್ ಅಂದರೆ ರಬ್ಬರ್ ಹಾಲಿನಿಂದಲೇ ನೇರವಾಗಿ ತಂದು ಫ್ಯಾಕ್ಟರಿಗಳಲ್ಲಿ ತಯಾರು ಮಾಡಿ ನಮ್ಮ ಮನೆಗೆ ಕಳಿಸಿಕೊಡ್ತಕ್ಕಂಥ ಭಾಳ ಸ್ಮೂತ್ ಆಗಿರುವಂತಹ ಈ ಒಂದು ಬೆಡ್ಡನ್ನು ನಾವು ಬಳಸಿಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಾವು ಬಹಳಷ್ಟು ವರುಷಗಳ ಕಾಲ ಆರೋಗ್ಯದಿಂದ ಬಾಳಿ ಬದುಕುವುದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿನೇ ಈ ಶೋರೂಮಿನ ಪರಿಚಯವನ್ನು ಮಾಡೋದಕ್ಕೆ ನಿಮಗೆ ಬಂದಿದ್ದೇನೆ. ಏನೇನೋ ನಾವು ಪರ್ಚೇಸ್ ಮಾಡ್ತೇವೆ, ನಮ್ಮ ಆರೋಗ್ಯಕ್ಕೂ ಕೂಡ ಸ್ವಲ್ಪ ಸಮಯವನ್ನು ಕೊಟ್ಟರೆ ನಾವೇ ಚೆನ್ನಾಗಿರುವಂಥದ್ದು. ಒಂದು ಬಾರಿ ಬಂದು ನೀವು ನೋಡಿ, ಇದರ ಫೀಲನ್ನು ಪಡ್ಕೊಳ್ಳಿ, ಆ ನಂತರ ನಿಮಗೆ ಒಂದು ಒಳ್ಳೆಯ ಅನುಭವಗಳು ಸಿಗುತ್ತೆ. ಮಾರ್ಕೆಟಿಂಗ್ನಲ್ಲಿ 100 ರೀತಿಯ ಬೆಡ್ಡುಗಳಿರ್ಬೋದು, ಅದರ ಸ್ಲೀಪಿಂಗ್ ಜಾಯ್ನಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಯಾಕೆಂದರೆ ಇದು ನ್ಯಾಚುರಲ್ ಆಗಿ ರಬ್ಬರ್ ಹಾಲಿನಿಂದಲೇ ಕೆಮಿಕಲ್ ಯೂಸ್ ಮಾಡದೆ ಬಳಸೋದ್ರಿಂದ ಇದು ಎಲ್ಲರಿಗೂ ಕೂಡ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಎಷ್ಟರ ಮಟ್ಟಿಗೆ ನಾವು ಇದನ್ನು ನಂಬಬಹುದು 100% ನ್ಯಾಚುರಲ್ ಅಂತ ಹೇಳೋದರ ಬಗ್ಗೆ ಜನಗಳಿಗೆ ಎಷ್ಟರ ಬಗ್ಗೆ ನಾವು ಹೇಳಬಹುದು ಅಂತ ನಿಮ್ಮ ಪ್ರಕಾರ? ಸರ್, ನಮ್ದು ಬಂದ್ಬಿಟ್ಟು ನಾನು ಹೇಳಿದಾಗೇನೆ 100% ನ್ಯಾಚುರಲ್ ಲೇಟೆಕ್ಸ್. ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಮೆಮೊರಿ ಫಾರ್ಮ್ ಮತ್ತೆ ಲೇಟೆಕ್ಸ್ ಮಧ್ಯೆ. ಸೊ ಅದಕ್ಕೋಸ್ಕರನೇ ನಾನು ಆಗ ಹೇಳಿದ ಹಾಗೆ ಸರ್ಟಿಫಿಕೇಶನ್ ಸಿಕ್ಕಿತ್ತು. ಸೊ ಅದನ್ನ ನಾನು ತೋರಿಸಿದ್ದೇನೆ. ಸೊ ಇದ್ರ ಅಡ್ವಾಂಟೇಜಸ್ ಏನಂದ್ರೆ ನಿಮ್ಗೆ ಒಂದು ಮೇನ್ಲಿ ಹೀಟ್ ಆಗೋದಿಲ್ಲ, ಫೋಮ್ಗಳಲ್ಲಿ ನಿಮ್ಗೆ ಏರ್ ಪಾಸ್ ಆಗ್ಲಿಕ್ಕೆ ಗ್ಯಾಪ್ ಇರೋದಿಲ್ಲ. ಸೊ ನಿಮ್ಗೆ ಹೀಟ್ ಆಗುತ್ತೆ, ಬೆನ್ನು ನೋವು ಬರುತ್ತೆ. ಇದ್ರಲ್ಲಿ ಹಾಗಲ್ಲ ಸರ್, ಇದ್ರಲ್ಲಿ ನೋಡ್ಬೋದು ನಿಮ್ಗೆ ಹೋಲ್ಸ್ ಹೋಲ್ಸ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಿಮ್ಗೆ ನೀವು ಮೂವ್ಮೆಂಟ್ಸ್ ಆದಾಗ ಏರ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಏರ್ ಪಾಸ್ ಆದಾಗ ನಿಮ್ಗೆ ಹೀಟ್ ಆಗೋದಿಲ್ಲ. ಮತ್ತೊಂದು ಅಡ್ವಾಂಟೇಜ್ ಏನಂದ್ರೆ ಜೀರೋ ಡಿಸ್ಟರ್ಬೆನ್ಸ್. ಲೈಕ್ ನೀವು ಅಲ್ಲಿ ಮಲಗಿದ್ದೀರಾ, ಇಲ್ಲಿ ಯಾರಾದ್ರೂ ಬೇರೆಯವರು ಮಲಗಿದ್ದಾರೆ, ನೀವು ಎದ್ದು ಹೋದ್ರು ಈಚೆವರೆಗೆ ಡಿಸ್ಟರ್ಬ್ ಆಗೋದಿಲ್ಲ. ಹಾಗೆ ಸೊ ಅದು ಬಂದ್ಬಿಟ್ಟು. ಮತ್ತೊಂದು, ಮಳೆಗಾಲದಲ್ಲಿ ಫಂಗಸ್ ಅಂತ ಆಗುತ್ತೆ ಮ್ಯಾಟ್ರಸ್ ಅಲ್ಲಿ, ಕಾಮನ್ ಅದು ಈ ಟೈಮ್ ಅಲ್ಲಿ ಕಾಮನ್. ಸೊ ಇದ್ರಲ್ಲಿ ಹಾಗಲ್ಲ, ಇದು ನಿಮ್ಗೆ ಬರೋದೇ ಇಲ್ಲ, ಫಂಗಸ್ ಆಗೋದೇ ಇಲ್ಲ, ಆಂಟಿ ಡಸ್ಟ್ ಮೈಟ್ ಅಂತಾನು ಹೇಳ್ಬೋದು. ಇಷ್ಟು ಹೋಲ್ ಇರುವಾಗ ನಮ್ದು ನೋಡಿ, ಇವಾಗ ನಾವು ನೋಡ್ತಾ ಇದ್ದೇವೆ ಇಷ್ಟು ಹೋಲ್ಗಳಿದೆ. ಸೊ ಇದು ನಮಗೆ ಹೀಟ್ ಅನ್ನ ಏನು ಹೀಟ್ ಆಗೋದಿಲ್ಲ ಇದೆಲ್ಲ ನೀವು ಹೇಳಿದ್ರಿ, ಬಟ್ ಇಷ್ಟು ಹೋಲ್ ಇರುವಾಗ ಇದ್ರೊಳಗೆ ಡಸ್ಟ್ ಉಳಿಯೋದಿಲ್ವಾ ಅಂತ ಹೇಳುವಂತ ಕ್ವಶನ್ ಇದೆ ನಮ್ಮ ಕಡೆಯಿಂದ. ಇಲ್ಲ ಸರ್, ಅದು ಉಳಿಯೋದೇ ಇಲ್ಲ, ಯಾಕಂದ್ರೆ ಅದರ ಮೇಲೆ ನಿಮ್ಗೆ 2 ಕವರ್ ಕೊಡ್ತೀವಿ. 2 ಕೂಡ ಕವರ್ ಕೂಡ ನಿಮ್ಗೆ ವಾಷೆಬಲ್ ರಿಮೂವೇಬಲ್ ಕವರ್. ಸೊ ಅದರ ಮೇಲೆ ಕೊಡುವ ಕವರ್ ನಿಮ್ಗೆ ಪ್ಯೂರ್ ಬಿದಿರಿನಿಂದ ಮಾಡಿರೋ ಕವರ್. ಸೊ ಇದು ಬಂದ್ಬಿಟ್ಟು ಅರೌಂಡ್ 650 GSM ಬಂದಿರುತ್ತೆ. ಸೊ ನಿಮ್ಗೆ ಇದು ಕೂಡ ಆರ್ಗ್ಯಾನಿಕ್ ಅಂತಾನೆ ಹೇಳ್ಬೋದು, ಈ ಕವರ್ ಕೂಡ ನಿಮ್ಗೆ ಆರ್ಗ್ಯಾನಿಕ್. ಸೊ ನಮಗೆ ಇದರ ಮೇಲೆ ಇನ್ನಷ್ಟು ನಂಬಿಕೆಗಳು ಬರಬೇಕು ಅಂತ ಹೇಳಿದ್ರೆ, ಇದು ಎಷ್ಟು ವರ್ಷ ಇದನ್ನ ನಾವು ಬಾಳಿಕೆಯಾಗಿ ಉಪಯೋಗಿಸಬಹುದು, ಅಥವಾ ಏನಾದರೂ ಅದರ ಮಿಡ್ಲಲ್ಲಿ ಪ್ರಾಬ್ಲಮ್ಗಳು ಬಂದ್ರೆ ನೀವು ಇದನ್ನು ರಿಟರ್ನ್ ಆಗಿ ಕೊಡ್ತೀರಾ ಅಥವಾ ವ್ಯಾರಂಟಿ ಗ್ಯಾರಂಟಿ ಏನಾದರೂ ಕೊಡ್ತೀರಾ ನಮಗೆ ಅಂತ? ಸರ್, ನಮ್ದು ಇದು ನಾನು ಹೇಳಿದಾಗೆ ಇದು ನಿಮ್ಗೆ 100% ಸ್ಯಾಗ್ ಆಗೋದಿಲ್ಲ. ಏನಾದ್ರೂ ಸ್ಯಾಗ್ ಅಂತೂ ಆಗೋದಿಲ್ಲ. ಆದ್ರೆ ಮಿನಿ ನಾವು ಅದಕ್ಕೋಸ್ಕರ 15 years ಗ್ಯಾರಂಟಿ ಕೊಡ್ತಿದ್ದೀವಿ, ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಿದ್ದೀವಿ. ಅಂಡ್ ಇದು ಮ್ಯಾಟ್ರಸ್ ನಿಮ್ಗೆ ಅಪ್ ಟು 30 years ತನಕ ಬರುತ್ತೆ, ಹೆಚ್ಚು ಕಮ್ಮಿ ಅಂದ್ರೆ 30 years ತನಕ ಕಣ್ಣು ಮುಚ್ಚಿ ಬರುತ್ತೆ. ಪ್ಲಸ್ ಆದ್ರ ನಂತರನು ನಿಮ್ಗೆ
ಅದನ್ನು ಡಿಸ್ಪೋಸ್ ಮಾಡ್ಬೇಕಂತ ಇಲ್ಲ. ನಿಮ್ಗೆ ನೆಕ್ಸ್ಟ್ ಕುಷನ್ ಗೆ ಯೂಸ್ ಮಾಡಬಹುದು, ಲೈಕ್ ಸೋಫಾ ಸೆಟ್ ಇದ್ದು ಚೇರ್ ಇದ್ದು ನಿಮ್ಗೆಲ್ಲ ಅದಕ್ಕೆಲ್ಲ ಯೂಸ್ ಮಾಡಬಹುದು. ಸೊ ಇದು ಇಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು. ಹಾಗಿದ್ರೆ ನೀವ್ ಹೇಳೋ ಪ್ರಕಾರ ನೋಡಿ, ಈ ಬೆಡ್ ಅನ್ನ ನಾವು ಉಪಯೋಗ ಮನೆಯಲ್ಲಿ ಮಾಡಿದ್ವಿ ಅಂತ ಹೇಳಿದ್ರೆ ಸುಮಾರು 30 ವರ್ಷಗಳ ಕಾಲ ಬಾಳಿಕೆ ಬರತಕ್ಕಂತಹ ಪ್ರಾಡಕ್ಟ್ ನಮ್ಮ ಸ್ಲೀಪಿಂಗ್ ಜಾಯ್ ಅಲ್ಲಿ ಸಿಗುತ್ತೆ. ಸೊ ಎಷ್ಟೇ ನಾವು ಅದನ್ನು ಯೂಸ್ ಮಾಡಿದ್ರು, ಎಷ್ಟೇ ಅದರ ಮೇಲೆ ನಾವು ನಿದ್ದೆಯನ್ನು ಮಾಡಲಿ, ಅಥವಾ ಎಷ್ಟೇ ಜನ ಬೇಕಾದ್ರೂ ಹೀಗೆ ನಮ್ಮ ಬೆಡ್ ಮೇಲೆ ಮಲ್ಕೊಂಡಿರಲಿ, ಅದು ಎಲ್ಲೂ ಕೂಡ ನಮಗೆ ಅದು ಚಪ್ಪಟೆ ಆಗೋದು ಅಂತ ಹೇಳೋದು ಬರೋದೇ ಇಲ್ಲ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಿದ್ರೆ. ಸೊ ಹೀಗೇನೆ ಇರುತ್ತೆ ಅದು. ಎಲ್ಲಾದರೂ ಅದರಲ್ಲಿ ಆ ರೀತಿಯ ಪ್ರಾಬ್ಲಮ್ಸ್ಗಳು ಬಂತು ಅಂತ ಹೇಳಿದ್ರೆ 15 ವರ್ಷಗಳ ಕಾಲ ರೀಪ್ಲೇಸ್ಮೆಂಟ್, ಎಲ್ಲಾದರೂ ಆ ರೀತಿಯ ಪ್ರಾಬ್ಲಮ್ ಬಂತಂದ್ರೆ ಖಂಡಿತವಾಗ್ಲೂ ಶೋರೂಮ್ ಇದೆ, ಅಲ್ಲಿ ಬಂದು ಹೇಳಿದ್ರೆ ಅದನ್ನು ರೀಪ್ಲೇಸ್ ಮಾಡಿ ಕೊಡ್ತಕ್ಕಂತಹದ್ದು ಕೂಡ ನಮ್ಮ ಸ್ಲೀಪಿಂಗ್ ಜಾಯಲ್ ಇದೆ. ಅದಕ್ಕಾಗಿ ಅಷ್ಟು ಅವರ ಪ್ರಾಡಕ್ಟ್ಗಳ ಮೇಲೆ ನಂಬಿಕೆಯನ್ನು ಇಟ್ಟು ಇವತ್ತು ನಮ್ಮ ಗ್ರಾಹಕರಿಗೆ ಕೊಡುವಂತ ಕೆಲಸವನ್ನ ಮಾಡಿಕೊಳ್ತಾ ಇದ್ದಾರೆ. ಇವಾಗ ನೀವು ಹೇಳಿದ್ರಿ ಎಲ್ಲಿ ನಾವು ಮಲಗ್ತೀವಿ ಅಲ್ಲಿ ಮಾತ್ರ ಒಂದು ಆಕ್ಷನ್ ಇರುತ್ತೆ, ಉಳಿದ ಕಡೆಗಳಲ್ಲಿ ಏನ್ ಕೂಡ ಆಕ್ಷನ್ಗಳು ಇರಲ್ಲ. ಸೊ ಆರಾಮವಾಗಿ ನಾವು ಏನ್ ಹೇಳ್ತೀವಿ ಅದೇ ಇಲ್ಲಿ ಆಗುತ್ತೆ ಅಂತ. ಸೊ ನಾವು ಟೆಸ್ಟ್ ಕೂಡ ಮಾಡಿ ತೋರಿಸಬೇಕಾಗುತ್ತಲ್ಲ. ಸೊ ಇವಾಗ ಯಾವ ರೀತಿ ನಾನು ಟೆಸ್ಟ್ ಮಾಡ್ಲಿ ಸರ್? ಬೇಕಾದ್ರೆ ನೀವು ಅದರ ಮೇಲೆ ಮಲಗಿ ನೋಡಬಹುದು ಸರ್. ಓಕೆ, ಕುಳಿತು ನೋಡಬಹುದು, ಮಲಗಿ ನೋಡಬಹುದು ಅಲ್ವಾ? ಸೊ ಅದನ್ನ ಕೂಡ ನಾನು ನಮ್ಮ ವೀಕ್ಷಕರಿಗೆ ತೋರಿಸೇನೆ. ಸೊ ನಾನು ಕೂತಾಗ ಯಾವ ರೀತಿ ಫೀಲ್ ಅಂತ ಹೇಳ್ತೀರಿ ನೀವು ಇವಾಗ ಸರ್? ಅಂದ್ರೆ ನೀವು ಕೂತಾಗ ವೇಟ್ ಒಂದೇ ಕಡೆ ಬೀಳುತ್ತೆ, ಸೊ ನಿಮ್ಗೆ ಖಾಲಿ ಸಾಫ್ಟ್ನೆಸ್ ಮಾತ್ರ ಫೀಲ್ ಆಗುತ್ತೆ. ಓಕೆ, ಮಲಗಿದ್ರೆ ನಿಮ್ಗೆ ಅದರ ಅಡ್ವಾಂಟೇಜಸ್ ಗೊತ್ತಾಗುತ್ತೆ. ಓಕೆ, ಸೊ ನೀವು ಮಲಗಿ ಟ್ರೈ ಮಾಡಿ ನೋಡಿ. ಎಸ್, ಖಂಡಿತ ಮಲಗೋಣ. ನಾನು ಮಿಡ್ಲಲ್ಲಿ ಮಲಗಿರುವಾಗ ಈ ಕಡೆ ಈ ಕಡೆ ಏನ್ ಪ್ರಾಬ್ಲಮ್ ಇಲ್ಲ, ನನಗೆ ಒಂಥರ ಚೆನ್ನಾಗಿರ್ತಕ್ಕಂಥ ಫೀಲ್ ಇಲ್ಲಿ ಕೊಡ್ತಾ ಇದೆ. ನಿಮ್ಮ ಸ್ಪೈನಲ್ ಕಾರ್ಡ್ ಅನ್ನು ಸ್ಟ್ರೈಟ್ ಇಡ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ನಿಮ್ಗೆ ಎಷ್ಟು ವೇಟ್ ಬೀಳುತ್ತೆ ಅಷ್ಟು ಮಾತ್ರ ಈ ಮ್ಯಾಟ್ರಸ್ ತಗೊಳ್ಳುತ್ತೆ. ಸೊ ನಿಮ್ಮ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಇರುತ್ತೆ, ಸೊ ನಿಮ್ಮ ಬ್ಯಾಕ್ ಪೈನ್ ಇದ್ದದ್ದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಎಸ್, ಅಂದ್ರೆ ನಿಮ್ಮ ಬ್ಯಾಕ್ ಪೈನ್ ಇರಲಿ ಅಥವಾ ನಿಮ್ಮ ಬಾಡಿಲಿ ಪೈನ್ ಇರಲಿ ಅಥವಾ ನಿಮ್ಮ ಕುತ್ತಿಗೆಲಿ ಏನಾದ್ರು ಪ್ರಾಬ್ಲಮ್ ಇರಲಿ, ಇದೆಲ್ಲನೂ ಕೂಡ ಸರಿ ಮಾಡಿಸೋದಕ್ಕೆ ಮತ್ತೆ ಯಾವತ್ತು ಕೂಡ ಆ ಪ್ರಾಬ್ಲಮ್ ಬರದೇ ಇರೋದಕ್ಕೆ ಈ ನಮ್ಮ ಬೆಡ್ ತುಂಬಾನೇ ಅಡ್ವಾಂಟೇಜ್. ಈ ಒಂದು ಬೆಡ್ ಜೀರೋ ಡಿಸ್ಟರ್ಬೆನ್ಸ್ ಅಂತ ಹೇಳೋದಕ್ಕೆ ಎಷ್ಟು ಸಾಕ್ಷಿ ಅಂತ ಹೇಳೋದಕ್ಕೆ, ನನ್ನ ಪಕ್ಕದಲ್ಲಿ ನೋಡಿ ಲೋಟದಲ್ಲಿ ಪೂರ್ತಿ ನೀರಿಟ್ಟಿದ್ದೇನೆ, ನಾನು ಇಲ್ಲಿ ಮಲಗಿದ್ದೇನೆ, ನನ್ನ ವೆಯ್ಟ್ ಇದೆ 80. ಸೊ ಆದರೂ ಕೂಡ ಏನು ಡಿಸ್ಟರ್ಬೆನ್ಸ್ ಇಲ್ಲ, ಅಂದರೆ ನಾನು ಇಲ್ಲಿಂದ ಎದ್ದು ಆ ಕಡೆಗೆ ಹೋದರೂ ಕೂಡ ಇಲ್ಲಿ ಪಕ್ಕದಲ್ಲಿ ಯಾರಿದ್ರು ಕೂಡ ಅವರಿಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಲೋಟದ ಪೂರ್ತಿ ನೀರಿಟ್ಕೊಂಡ್ರೂ ಕೂಡ ನಾವು ಹೇಳ್ಬೋದು ಮಲಗ್ಬೋದು. ಈ ಲೋಟದಲ್ಲಿ ಇರುವಂಥ ನೀರು ಏನು ಡಿಸ್ಟರ್ಬೆನ್ಸ್ ಇಲ್ಲ, ಬೇರೆ ಯಾವುದಕ್ಕಾರು ಕಂಪೇರ್ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಬೀಳುತ್ತೆ, ಬಟ್ ಇಲ್ಲಿ ಏನೇ ಪ್ರಾಬ್ಲಮ್ಸ್ಗಳು ಇಲ್ಲ. ಹಾಗೇನೆ ನಿಮ್ಗೆ ಟಾಪರ್ಸ್ ಅಂತ ಕೂಡ ಅವೈಲೇಬಲ್ ಇದೆ. ಇದು ಹೇಗೆ ಅಂದ್ರೆ, ನಿಮ್ಗೆ ಎಕ್ಸಿಸ್ಟಿಂಗ್ ಮ್ಯಾಟ್ರೆಸ್ ಇದ್ರೆ ಅದು ನಿಮ್ಗೆ ಹೀಟ್ ಆಗುತ್ತೆ ಅಂತ ಇದ್ರೆ ಅದರ ಮೇಲೆ ಈ ಟಾಪರ್ ಅನ್ನು ನಿಮ್ಗೆ ಯೂಸ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು 1.5 ಮತ್ತೆ 2 ಇಂಚ್ ಅಲ್ಲಿ ಅವೈಲೇಬಲ್ ಇದೆ. ಸೇಮ್ ಫೀಚರ್ಸ್ ನಿಮ್ಗೆ ಇದರಲ್ಲಿ ಕೂಡ, ನಿಮ್ಗೆ ಹೀಟ್ ಆಗೋದಿಲ್ಲ, ಬ್ಯಾಕ್ ಪೈನ್ ಬರೋದಿಲ್ಲ. ಅಂಡ್ ಇದು ನಿಮ್ಗೆ ಟ್ರಕ್ಕಿಂಗ್ ಆ ಥರ ಎಲ್ಲ ಹೋಗೋದಾದ್ರೆ ಈ ಲೇಯರ್ ಅನ್ನು ನಿಮ್ಗೆ ಯೂಸ್ ಮಾಡ್ಕೋಬಹುದು. ಇದನ್ನ ನಿಮ್ಗೆ ಚಾಪೆ ಮೇಲೆ ಕೂಡ ಹಾಕೋಬಹುದು, ಅದರ್ವೈಸ್ ಫ್ಲೋರ್ ಮೇಲೆ ಕೂಡ ಹಾಕೋಬಹುದು, ಅಲ್ಲದಿದ್ರೆ ಡೈರೆಕ್ಟ್ ಕಾಟ್ ಮೇಲೆ ಕೂಡ ಹಾಕೋಬಹುದು. ಇದು ನಿಮ್ಗೆ ಫೋಲ್ಡ್ ಮಾಡಿ ಇಟ್ಟರು ನಾರ್ಮಲ್ ಶೇಪ್ಗೆನೆ ಬರುತ್ತೆ. ವಿಮೆನ್ ಫ್ರೆಂಡ್ಲಿ ಅಂತಾನು ಹೇಳ್ಬೋದು, ಅಷ್ಟು ವೇಟ್ ಏನೂ ಇಲ್ಲ, ಲೈಟ್ ವೈಟು ಆಗಿರುತ್ತೆ. ನಮ್ಮ ಹತ್ರ ಪ್ಯೂರ್ಲಿ 100% ಲೇಟೆಕ್ಸ್ ಪಿಲ್ಲೋಸ್ ಕೂಡ ಇದೆ. ಸೊ ಈ ಪಿಲ್ಲೋಸ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಕಂಫರ್ಟೇಬಲ್ ಇದೆ ಅಂತಾನು ಹೇಳ್ಬೋದು. ಸೊ ಇದು ನಿಮ್ಗೆ ನೆಕ್ ಪೇನಿಗಿದ್ರೆ ಈವನ್ ದಿಸ್ ಪಿಲ್ಲೋ ಆಲ್ಸೋ ನಿಮ್ಗೆ ಹೀಟ್ ಆಗೋದಿಲ್ಲ, ಹೀಟ್ ಆಗದಿದ್ರೆ ನಮ್ಮ ನೆಕ್ ಪೇನ್ ಕೂಡ ಬರೋದಿಲ್ಲ. ನೆಕ್ ಬೋನ್ ಕೂಡ ನಿಮ್ಗೆ ಸ್ಟ್ರೈಟ್ ಇಡ್ಲಿಕ್ಕೆ ಈ ಪಿಲ್ಲೋಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಈವನ್ ಡಾಕ್ಟರ್ಸ್ ಸಜೆಸ್ಟ್ ಮಾಡೋದು ಕೂಡ ಈ ಪಿಲ್ಲೋಸ್ ಅನ್ನೇ. ನಮ್ಮ ಹತ್ರ ಬಂದ್ಬಿಟ್ಟು 13 varieties ಆಫ್ ಪಿಲ್ಲೋಸ್ ಕೂಡ ಇದೆ. ಒಂದೊಂದು ಪಿಲ್ಲೋಸ್ ಕೂಡ ನಿಮ್ಗೆ ಒಂದೊಂದು ಅಡ್ವಾಂಟೇಜಸ್ ಅನ್ನು ಕೊಡುತ್ತೆ. ಸೊ ಈ ಪಿಲ್ಲೋ ನನ್ನಲ್ಲಿ ಇರೋ ಪಿಲ್ಲೋ DM2 ಅಂತ. ಕೆಲವರು ದಿಂಬು ಇಡೋದಿಲ್ಲ, ದಿಂಬಿನ ಬದಲು ಟವಲ್ ಯೂಸಸ್ ಮಾಡ್ತಾರೆ. ಸೊ ಅವರಿಗೆ ಬಂದ್ಬಿಟ್ಟು ಈ ಪಿಲ್ಲೋ ಸಜೆಸ್ಟ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು DM2 ಅಂತ. ಒಂದ್ ಸೈಡ್ ನಿಮ್ಗೆ ಥಿಕ್ಕರ್ ಇರುತ್ತೆ, ಒಂದ್ ಸೈಡ್ ನಿಮ್ಗೆ ಪ್ಲೇನ್ ಬರುತ್ತೆ. ಮತ್ತೊಂದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಪಿಲ್ಲೋ ಅಂತ. ಇದು ಪಿಲ್ಲೋ ಬಂದ್ಬಿಟ್ಟು ಡಬಲ್ ಪಿಲ್ಲೋ ಯೂಸ್ ಮಾಡ್ತಾರಲ್ಲ ಅವರಿಗೋಸ್ಕರ ಕ್ರಿಯೇಟ್ ಮಾಡಿರೋದು. ಕೌಂಟರ್ ಪಿಲ್ಲೋ ಅಂತ. ಕೌಂಟರ್ ಪಿಲ್ಲೋ ಅಂದ್ರೆ ಡಾಕ್ಟರ್ ಸಜೆಸ್ಟ್ ಮಾಡೋದು, ನೆಕ್ ಪೇನ್ ಇದ್ರೆ ಕೌಂಟರ್ ಪಿಲ್ಲೋ ತಗೊಳ್ಳಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅದಕ್ಕೆ ಬಂದ್ಬಿಟ್ಟು ಈ ಕೌಂಟರ್ ಪಿಲ್ಲೋ ಅಂತ. ನೀವು ನೋಡ್ಬೋದು, ಒಂದ್ ಸೈಡ್ ನಿಮ್ಗೆ ದಪ್ಪ ಬರುತ್ತೆ, ಒಂದ್ ಸೈಡ್ ನಿಮ್ಗೆ ಸ್ವಲ್ಪ ದಪ್ಪ ಬರುತ್ತೆ. ಸೊ ಒಂದ್ ಸೈಡ್ ದಪ್ಪ ಬಂದಿರೋ ಸೈಡ್ ಅನ್ನ ನಾವು ಸೈಡ್ ಸ್ಲಿಪ್ ಮಾಡ್ತೀವಲ್ಲ, ಸೈಡ್ ಸ್ಲಿಪ್ ಮಾಡಿದಾಗ ಹೀಗೆ ಯೂಸ್ ಮಾಡೋಕ್ಕೋಸ್ಕರ, ನಮ್ಮ ಇಲ್ಲಿನ ಗ್ಯಾಪ್ ಅನ್ನು ಫಿಲ್ ಮಾಡೋಕ್ಕೋಸ್ಕರ ಈ ಪಿಲ್ಲೋಸ್ನ ಯೂಸ್ ಮಾಡ್ತೀವಿ. ಸೊ ಒಂದ್ ಸೈಡ್ ಥಿನ್ನರ್ ಇರುತ್ತಲ್ಲ, ಆ ಸೈಡ್ನ ನಿಮ್ಗೆ ಸ್ಟ್ರೈಟ್ ಸ್ಲಿಪ್ ಮಾಡಿದಾಗ ಹೀಗೆ ಮಾಡ್ಬೋದು. ಮತ್ತೊಂದು ಬಂದ್ಬಿಟ್ಟು ರೆಗ್ಯುಲರ್ ಪಿಲ್ಲೋ ಅಂತ. ಇದು ನಾರ್ಮಲ್, ನಮ್ಗೆ ನಾರ್ಮಲ್ ಪಿಲ್ಲೋ ಯೂಸ್ ಮಾಡ್ತೀವಲ್ಲ ಆ ಶೇಪಲ್ಲೇ ಇರುತ್ತೆ, ಬಟ್ ಇದು ನಿಮ್ಗೆ ಹೆಲ್ದಿಯರ್ ಅಂತ ಹೇಳ್ಬೋದು, ಪ್ಯೂರ್ಲಿ ನ್ಯಾಚುರಲ್ ಲೇಟೆಕ್ಸ್. ಮತ್ತೊಂದು ಪಿಲ್ಲೋ ಬಂದ್ಬಿಟ್ಟು ಕಿಡ್ಸ್ ಪಿಲ್ಲೋ ಅಂತ. ಇದು ಮಕ್ಕಳಿಗೋಸ್ಕರನೇ ಮಾಡಿರೋ ಶೇಪ್ ಕೂಡ ನಿಮ್ಗೆ ಸಣ್ಣದಾಗಿದ್ದು ನೋಡೋಕ್ಕೆ ಕ್ಯೂಟ್ ಕೂಡ ಇದೆ.
ಸೊ ನಮ್ಮ ಹತ್ರ ಎಸೆಸರೀಸ್ ಕೂಡ ಇದೆ. ಸೊ ಒಂದು ಬಂದ್ಬಿಟ್ಟು ಫುಲ್ ಬ್ಯಾಕ್ ರೆಸ್ಟ್ ಅಂತ, ನಿಮಗೆ ಕಾರ್ ಸೀಟ್ ಮೇಲೆ ಆರ್ ಪ್ಲೇನ್ ಸೀಟ್ ಮೇಲೆ ಕೂಡ ಇಕ್ಕೋಬೋದು. ಆ್ಯಂಡ್ ಗೇಮಿಂಗ್ ಸೀಟ್ ಮೇಲೆ ಕೂಡ, ಗೇಮಿಂಗ್ ಚೇರ್ ಮೇಲೆ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಪ್ಲೇನ್ ಸೀಟ್, ಇದು ಬಂದ್ಬಿಟ್ಟು ಲಂಬರ್ ಸಪೋರ್ಟ್, ಆ್ಯಂಡ್ ದಿಸ್ ಒನ್ ಇಸ್ ವೆಜ್ ಪಿಲ್ಲೋ, ಆ್ಯಂಡ್ ದಿಸ್ ಒನ್ ಇಸ್ ನೀ ಪಿಲ್ಲೋ. ನ್ಯಾಚುರಲ್ ಲ್ಯಾಟೆಕ್ಸಿಂದ ತಯಾರಾಗಿರ್ತಕ್ಕಂತಹ ನಮ್ಮೆಲ್ಲ ಪ್ರಾಡಕ್ಟ್ಗಳು ನಮ್ಮ ಮಂಗಳೂರಿನ ಸ್ಲೀಪಿಂಗ್ ಜಾಯ್ಲಿ ಸಿಗುತ್ತೆ. ಸೊ ನಮ್ಮ ಪ್ರಾಡಕ್ಟ್ ನಿಮಗೆ 100% ನ್ಯಾಚುರಲ್ ಲೇಟೆಕ್ಸ್ ಅಂತ ಹೇಳಿಕ್ಕೋಸ್ಕರ ಸರ್ಟಿಫೈಡ್ ಸರ್ಟಿಫಿಕೇಶನ್ಸ್ ಕೂಡ ಇದೆ. ಈ ಪ್ರಾಡಕ್ಟಿಗೆ ಗೋಲ್ಸ್ ಅಂತ ಸರ್ಟಿಫಿಕೇಶನ್ ಸಿಕ್ಕಿದ್ದು, ಆ್ಯಂಡ್ ಈ ಮೆಟೀರಿಯಲ್ಗೋಸ್ಕರ ಟೆಕ್ಸ್ಟೈಲಿಗೆ ಗೋಡ್ಸ್ ಅಂತ ಸರ್ಟಿಫಿಕೇಶನ್ ಸಿಕ್ಕಿದೆ. ಗೋಡ್ಸ್ ಅಂದರೆ ಗ್ಲೋಬಲ್ ಆರ್ಗ್ಯಾನಿಕ್ ಟೆಕ್ಸ್ಟೈಲ್ ಸ್ಟ್ಯಾಂಡರ್ಡ್ ಅಂತ, ಆ್ಯಂಡ್ ಗೋಲ್ಸ್ ಅಂದರೆ ಗ್ಲೋಬಲ್ ಆರ್ಗ್ಯಾನಿಕ್ ಲೇಟೆಕ್ಸ್ ಸ್ಟ್ಯಾಂಡರ್ಡ್ ಅಂತ. ಸುಮಾರು 13 ವೆರೈಟಿ ಆಗಿರತಕ್ಕಂಥ ಪಿಲ್ಲೋಗಳು ನಮ್ಮ ಜೊತೆ ಇದೆ. ಈ ಪಿಲ್ಲೋಗಳು ಎಷ್ಟು ಸ್ಮೂತ್ ಅಂದರೆ, ಈಗ ಇಟ್ಕೊಂಡು ನಿದ್ದೆ ಮಾಡಿದರೆ ಬೆಳಿಗ್ಗೆ ಆಗಿರೋದೇ ಗೊತ್ತಾಗಲ್ಲ, ಅಥವಾ ಬೆಳಿಗ್ಗೆ ಮಲಗಿದ್ರೆ ಸಂಜೆ ಆಗಿರೋದೇ ಗೊತ್ತಾಗಲ್ಲ, ಅಷ್ಟು ಸ್ಮೂತ್ ಆಗಿರುವಂಥ ಫೀಲ್ ಇದೆ. ಸೊ ನೋಡಿ ಹೇಗೆ ಇದು ಕಂಫರ್ಟೇಬಲ್ ಆಗಿ ಎಷ್ಟು ಸಣ್ಣದಾಗಿ ಆಗುತ್ತೆ ಅಂತ ಕೂಡ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರ್ತಕ್ಕಂತಹ ಆ ಪಿಲ್ಲೋಸ್ಗಳಲ್ಲಿ ಕೇವಲ ಇದು ಒಂದಲ್ಲ, ಇಂತಹ 13 ವೆರೈಟಿ ಬೇರೆ ಬೇರೆ ಉಪಯೋಗಗಳನ್ನು ಕೊಡ್ತಕ್ಕಂಥ ಪಿಲ್ಲೋಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ರಬ್ಬರ್ ಹಾಲು ಅಂತ ಬಂದಾಗ, ಅಥವಾ ಅದರಲ್ಲಿರ್ತಕ್ಕಂತಹ ಮರಗಳಲ್ಲಿ ಗ್ರೇಡ್ 1 ಬರುತ್ತೆ, ಮತ್ತು ಬೇರೆ ಬೇರೆ ಗ್ರೇಡ್ಗಳನ್ನು ನಾವು ನೋಡ್ತೇವೆ. ಆದರೆ ಗ್ರೇಡ್ 1ನಲ್ಲೇ ತಯಾರು ಮಾಡ್ತಕ್ಕಂತಹ ಈ ಪ್ರಾಡಕ್ಟ್ಗಳು ನಮ್ಮ ಸ್ಲೀಪಿಂಗ್ ಜಾಯಲ್ಲಿ ಸಿಗ್ತದೆ. ಅದಕ್ಕಾಗಿ ನಾವು ಯಾಕೆ ಇಷ್ಟು ಚೆನ್ನಾಗಿರ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನು ನಿಮಗೆ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಗ್ರೇಡ್ 1ನಲ್ಲಿ ಸಿಗ್ತಕ್ಕಂಥ ಲೇಟೆಕ್ಸಿಂದಲೇ ಬಳಸಿ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಹಾಗೆಯೇ ಬೆಡ್ ಬಗ್ಸ್ಗಳು ನಮ್ಮಲ್ಲಿ ಬರ್ತದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ಬೆಡ್ ಬಗ್ಸ್ಗಳು ನಮ್ಮ ಸ್ಲೀಪಿಂಗ್ ಜಾಯ್ನ ಪ್ರಾಡಕ್ಟ್ಗಳಲ್ಲಿ ಬರೋದಿಲ್ಲ. ಎಸ್ ವೀಕ್ಷಕರೇ, ಡೀಟೇಲ್ ಆಗಿ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಸ್ಲೀಪಿಂಗ್ ಜಾಯ್ ಮಂಗಳೂರಿನಿಂದ. ಸೊ ಈ ವಿಡಿಯೋವನ್ನು ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ಆರೋಗ್ಯವಾಗಿ ಚೆನ್ನಾಗಿರ್ತಕ್ಕಂತಹ ದೇಹವನ್ನು ನಾವೆಲ್ಲ ಹೊಂದಬೇಕು ಅಂತ ಹೇಳುವಂಥ ಕಾರಣಕ್ಕೆ ಬೇಕಾಗಿ. ಯಾಕಂದರೆ ನಾವು ಮಲಗುವಲ್ಲೂ ಕೂಡ, ಅಥವಾ ನಾವು ಕುಳಿತುಕೊಳ್ಳುವಲ್ಲೂ ಕೂಡ ನಮ್ಮ ಆರೋಗ್ಯದ ಗುಟ್ಟು ಅದರೊಳಗೆ ಅಡಗಿದೆ ಅಂತ ಹೇಳುವಂಥದ್ದನ್ನು ನಾವು ಭಾವಿಸಿಕೊಳ್ಳಬೇಕು. ಅದಕ್ಕಾಗಿಯೇ ಮಂಗಳೂರಿನ ಮಾರಿಗುಡಿಯಲ್ಲಿರ್ತಕ್ಕಂಥ ಸ್ಲೀಪಿಂಗ್ ಜಾಯನ್ನು ತಾವು ಆಯ್ಕೆ ಮಾಡ್ಕೊಳ್ಳಿ. ನಿಮಗೂ ಈ ಪ್ರಾಡಕ್ಟ್ಗಳು ಬೇಕು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ನಂಬರ್ ಕೆಳಭಾಗದಲ್ಲಿ ಹಾಕಿದ್ದೇನೆ, ಸೊ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕರೆಯನ್ನು ಮಾಡಿ. ನೀವು ಕರೆ ಮಾಡಿರ್ತಕ್ಕಂತಹ 4-5 ದಿನದ ಒಳಭಾಗದಲ್ಲಿ ನೀವಿರುವಂತಹ ಜಾಗಗಳಿಗೆ ಬಂದು ಈ ಒಂದು ಬೆಡ್ಡನ್ನು ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಯಾವುದೇ ಇಲ್ಲಿ ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ಗಳನ್ನು ಮೊದಲಿಗೆ ನಾವು ತಂದು ನಮಗೆ ಶೋರೂಮ್ನಲ್ಲಿ ಇಡುವಂಥ ಕೆಲಸಗಳಿಲ್ಲ. ನೀವು ಆರ್ಡರನ್ನು ಕೊಟ್ಟ ಬಳಿಕ ಫ್ರೆಶ್ ಆಗಿರ್ತಕ್ಕಂತಹ ಯಾವ ರೀತಿಯ ಪ್ರಾಡಕ್ಟ್ಗಳು ಬೇಕು ಆ ರೀತಿಯಲ್ಲಿ ತಯಾರನ್ನು ಮಾಡಿಕೊಡ್ತಕ್ಕಂತಹದ್ದು ಸ್ಲೀಪಿಂಗ್ ಜಾಯ್ ನಮ್ಮ ಮಂಗಳೂರಿನಿಂದ, ಹಾಗೆ ನಮ್ಮ ಎಲ್ಲ ಬ್ರಾಂಚಸ್ಗಳಿಂದ ನಾವು ಮಾಡಿಕೊಡ್ತಾ ಇದ್ದೇವೆ. ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ಮಾಡಿರ್ತಕ್ಕಂಥ ವಿಡಿಯೋ ಬಹಳಷ್ಟು ನಿಮಗೆ ಯೂಸ್ಫುಲ್ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಸೊ ಖಂಡಿತವಾಗ್ಲೂ ಸ್ಲೀಪಿಂಗ್ ಜಾಯನ್ನು ಕಾಂಟ್ಯಾಕ್ಟ್ ಆಗಿ ಇದರ ಅವಶ್ಯಕತೆಯನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಸಿಗ್ತೇನೆ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ಆರೋಗ್ಯವಂತರಾಗಿರಿ ಅಂತ ಕೇಳ್ತಾ ಥ್ಯಾಂಕ್ ಯು, ಒನ್ ಅಂಡ್ ಆಲ್, ಬಾಯ್.